ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕರ್ ಕಾಲು ಹಿಡ್ಕ ಜಗ್ಗದ್ದೇ ಜಗ್ಗದ್ದು ಜಗ್ಗದ್ದೇ ಜಗ್ಗದ್ದು ಸುಳ್ಳು ಆರೋಪಗಳನ್ನು ಮಾಡೋದು. ಏನು ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಿಜೆಪಿ, ಬಿಜೆಪಿ ಗೌರ್ಮೆಂಟ್? COVID-19 ಬಂದಾಗ ಔಷಧಿಗಳಲ್ಲಿ ದುಡ್ಡು ಹೊಡೆದವ್ರು ಯಾರು? ಏನು ಇದ್ದಕ್ಕಿದ್ದಲೆ ಅದಾನಿ ಏನ್ ನಂಬರ್ ಒನ್ ಶ್ರೀಮಂತ ಇಡೀ ದೇಶದಲ್ಲಿ ಹೆಂಗಾಗ್ಬಿಟ್ನಪ್ಪ, ಹೆಂಗಾದ? ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡಿದವ್ರು ಯಾರು ರಾಜಣ್ಣ? ಇವ್ರಿಗೆ ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ? ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ, ಮಾಡಿದಾರ? ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಮಾಡಿದಾರ? ವಾಟ್ ರೈಟ್ ದೇ ಹ್ಯಾವ್? ಯೋಚನೆ ಮಾಡಿ. ಕೇಂದ್ರದಲ್ಲಿ ಮಾಡಿದಾರ? ಇವತ್ತು 48 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ 60,000 ಕೋಟಿ. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? 24% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದ್ದು ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾಟ್ ಬಿಜೆಪಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಮಾಡ್ಲಿ, ಕೇಂದ್ರದಲ್ಲಿ ಮಾಡ್ಲಿ ಇಲ್ಲದೇ ಕಾನೂನನ್ನ. ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡ್ಲಿ ನೋಡೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ? 34,000 ಕೋಟಿ. ರೇವಣ್ಣ, ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ಬಿಜೆಪಿ ಅವರು ಮಾಡಿದ್ರ? ವಾಟ್ ವಾಟ್ ರೈಟ್, ಏನಿದೆ ಅವ್ರ ಹಕ್ಕು? ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ರೈತರ ವಿರೋಧಿಗಳು. ಅವರು ರಾಜಣ್ಣ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ದುಡ್ಡಿಲ್ಲ, ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು. 16 ಲಕ್ಷ ಕೋಟಿ ಕೈಗಾರಿಕೋದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು. ಯಾರ ಪರ ಇದ್ದಾರೆ ಅವರು? ಯಾರ ಪರ ಇದ್ದಾರೆ? ರೈತರ ಪರನ? ದೊಡ್ಡ ದೊಡ್ಡ ಶ್ರೀಮಂತರ ಕೈಗಾರಿಕೋದ್ಯಮಿಗಳ ಪರನ? ಬಂಡವಾಳ ಶಾಹಿಗಳ ಪರನ? ಅಂಬಾನಿ ಅದಾನಿ ಏನು ಇದ್ದಕ್ಕಿದ್ದಲೆ ಅದಾನಿ ಏನ್ ನಂಬರ್ ಒನ್ ಶ್ರೀಮಂತ ಇಡೀ ದೇಶದಲ್ಲಿ ಹೆಂಗಾಗ್ಬಿಟ್ನಪ್ಪ, ಹೆಂಗಾದ ಹೆಂಗಾದ? ಮೋದಿ ಸಹಾಯ ಮಾಡದೆ ಆಗ್ಬಿಟ್ರ? ಮೋದಿ ಯಾರ ಪರವಾಗಿರೋದು ಹೇಳ್ಬೇಕು ನೀವೆಲ್ಲ ಇದನ್ನ? ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಏನ್ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ನನ್ನ ಹಿಡ್ಕರ್ ಕಾಲು ಹಿಡ್ಕ ಜಗ್ಗದ್ದೇ ಜಗ್ಗದ್ದು ಜಗ್ಗದ್ದೇ ಜಗ್ಗದ್ದು ಸುಳ್ಳು ಆರೋಪಗಳನ್ನು ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡೋದು ಹೇಳ್ಬೇಕು ನೀವು. ಬಿಜೆಪಿಯವರ ಕಾಲದಲ್ಲಿ ಮಾಡಬಾರ್ದೆಲ್ಲ ಮಾಡಿಬಿಟ್ಟು ಹೋದ್ರು. ನಾನು ಹೇಳಿದ್ದಲ್ಲ 40% ಕಮಿಷನ್ ಅಂತ ನಾನು ಹೇಳಿದ್ದ. COVID-19 ಬಂದಾಗ ಔಷಧಿಗಳಲ್ಲಿ ದುಡ್ಡು ಹೊಡೆದವ್ರು ಯಾರು? ಇಷ್ಟೆಲ್ಲ ಇದ್ರು ಕೂಡ ನರೇಂದ್ರ ಮೋದಿಗೆ ಹಾಕ್ಬಿಡ್ತೀನಿ ಕಣ್ಣಣ, ಈ ಸಾರಿ ಬಲಣ ಸುಮ್ಮನಿರೋಣ. ಯಾಕಪ್ಪ? ಇವತ್ತು ನಿಮ್ಮ ಪಟ್ಟಣಕ್ಕೆ ನೀರು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದವ್ರು ಯಾರು? ಹೇಮಾವತಿ ನೀರು ತರಲಿಕ್ಕೆ ಪ್ರಯತ್ನ ಮಾಡಿದವ್ರು ಯಾರು?
ನೀರಾವರಿ ಯೋಜನೆಗೆ ದುಡ್ಡು ಕೊಟ್ಟವರು ಯಾರು? ಬರ್ತೋಗ್ತೀರಾ? ಎಂಡ್ ವಾಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಬಿಜೆಪಿ ಬಿಜೆಪಿ ಗೌರ್ಮೆಂಟ್ ಟೆಲ್ ಮಿ. ಏನ್ ಮಾಡಿದ್ದಾರೆ? ಏನು ಮಾಡದೆ ಸುಮ್ಮನೆ ಅವ್ರಿಗೆ ಓಟ್ ಹಾಕದ, ಸುಮ್ಮನೆ ಅವ್ರು ಹೋಗಳದ, ಅವ್ರು ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಾಳೆ ತಟ್ಟದ? ಸುಳ್ಳು ಹೇಳೋದು ಚಪ್ಪಾಳೆ ತಟ್ಟದು? ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಸುಳ್ಳು ಹೇಳೋರನ್ನ ನಂಬಕೋಬೇಡಿ, ಸುಳ್ಳು ಆರೋಪಗಳನ್ನ ಮಾಡೋರನ್ನ ನಂಬಕ್ ಹೋಗ್ಬೇಡಿ. ನಾವು ನಿಮ್ ಜೊತೆ ಇರ್ತೀವಿ, ಬಡವ್ರ ಪರವಾಗಿರ್ತೀವಿ. ಶಕ್ತಿ ಯೋಜನೆ ಮಾಡೋದು ಯಾರಿಗೋಸ್ಕರ? 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿ ಜನ ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾರೆ ಅಲ್ವೇನ್ರಿ ರಾಮಲಿಂಗರೆಡ್ಡಿ ಅವರೇ? ಏನ್ ಕಮಲಮ್ಮ, 287 ಕೋಟಿ ಜನ ಜೂನ್ 11, 2023 ನಾವು ಉದ್ಘಾಟನೆ ಆಯ್ತು ಈ ಕಾರ್ಯಕ್ರಮ. ಅವತ್ತಿಂದ ಇವತ್ತವರೆಗೆ 287 ಕೋಟಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿದ್ದಾರೆ. ಇದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ ಹೇಳಿ? ಬಡವರಿಗೆ 5 ಕೆಜಿ ಅಕ್ಕಿ ಹೆಚ್ಚಾಗಿ ಕೊಟ್ರೆ ಬಡವ ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? 1,23,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಮಹಿಳೆಯರಿಗೆ ಒಳ್ಳೇದ ಕೆಟ್ಟದ? 1,60,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್ ಒಳ್ಳೇದ ಕೆಟ್ಟದ? ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ? ಈ ದೇಶದಲ್ಲಿ ಸಮಾನತೆ ಬರಬೇಕು. ಸಮಾನತೆ ಬರಬೇಕಾದ್ರೆ ಯಾರು ಹಸಿವಿನಿಂದ ಇದ್ದಾರೆ, ಯಾರಿಗೆ ಬಟ್ಟೆ ಸೂರಿಲ್ಲ, ಯಾರಿಗೆ ಬಟ್ಟೆ ಇಲ್ಲ, ಯಾರ ಮಕ್ಕಳು ವಿದ್ಯಾವಂತರಾಗಿಲ್ಲ, ಆ ಅವ್ರಿಗೆಲ್ಲ ಅಂತ ಅವ್ರ ಮಕ್ಕಳಿಗೆ ಶಕ್ತಿ ತುಂಬಬೇಕು, ಅಂತ ಮಹಿಳೆಯರಿಗೆ ಶಕ್ತಿ ತುಂಬಬೇಕು, ಅಂತ ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಲ್ಲ. ಈ ದೇಶಕ್ಕೆ ಬಂದ್ರೆ ಓಟ್ ಹಾಕಕ್ಕೆ ಸ್ವಾತಂತ್ರ್ಯ ಬಂದ್ಬಿಟ್ರೆ ಆಯ್ತಾ? ಎಲ್ಲಿದ್ರು ಈ ಬಿಜೆಪಿ ಅವರು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ? ಎಲ್ಲಿದ್ದೀರ್ರಿ? ಬಿಜೆಪಿ ಅವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು ಅಲ್ಲ, ಇಂಗ್ಲೆಂಡ್ ಅವ್ರ ಜೊತೆ, ಬ್ರಿಟಿಷ್ ನವ್ರ ಜೊತೆ ಶಾಮೀಲ್ ಆಗ್ಬಿಟ್ಟಿದ್ರು. ನಾಚಿಕೆ ಆಗ್ಬೇಕು ಇವರಿಗೆ. ಅದರಿಂದ ನೋಡಪ್ಪ, ನೀ ಇನ್ನೂ ಏನೇನು ಹೇಳ್ತೀಯ ಅವೆಲ್ಲನೂ ಮಾಡ್ಕೋಣ. ನಾನು ಇರದೆ, ನಾನು ಅಧಿಕಾರದಲ್ಲಿ ಇರದೆ ಬಡವರಿಗೋಸ್ಕರ, ಯಾವ ಜಾತಿ ಯಾವ ಧರ್ಮ ಯಾರು ಇಲ್ಲ, ಅವ್ರು ಎಲ್ಲ ಜಾತಿ ಧರ್ಮ. ಅದಕ್ಕೆ ಈಗ ಹೇಳ್ತಾ ಇದ್ದೆ ಇಕ್ಬಾಲ್ ಹುಸೇನ್ಗೆ, ನಮ್ಗೇನು ಮಾಡಿಲ್ಲ ಸರ್ ಅಂತ ಹೇಳ್ತಿದ್ದೆ. ನೀನು ರಾಮನಗರದಲ್ಲಿ ಒಂದು ಫಂಕ್ಷನ್ ಮಾಡಪ್ಪ, ಅಲ್ಲಿ ಬರ್ತೀನಿ, ಅಲ್ಲೆಲ್ಲ ಹೇಳ್ತೀನಿ ನಾನು ಅಂತ ಹೇಳಿದ್ದೆ. ಆಮೇಲೆ ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ, ಆನಂದರ ಹೆಚ್ಚು ಮಾಡ ಅವ್ರಿಗೆ ಹೇಳ್ಸು ನೀನು. ಇಡೀ ರಾಜ್ಯದ ಜನ ಹೇಳ್ಬೇಕು. ಅದು ಇನ್ನೊಂದು ರಾಜ್ಯ, ಇನ್ನೊಂದು ಕಂಡೀಷನ್ ಹೇಳಿದ್ರು. ಏ ನೋಡಪ್ಪ, ಹಾಲು ಏನು ಹೆಚ್ಚು ಮಾಡ್ತೀವಿ, ಆ ಹೆಚ್ಚು ಮಾಡಿದದೆಲ್ಲನೂ ರೈತರು ಕೂಡ ಮೀಟಿಂಗ್ ಕರಿತೀನಿ, ಮೀಟಿಂಗ್ KMF ಮೀಟಿಂಗ್ ಕರಿತೀನಿ, ಎಲ್ಲ ಅಧ್ಯಕ್ಷರುಗಳನ್ನು ಕರೆಯೋಣ, ತೀರ್ಮಾನ ಮಾಡೋಣ. ಸಿ ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ, ರೈತರ ಪರವಾಗಿರ್ತೀವಿ, ಬಡವರ ಪರವಾಗಿರ್ತೀವಿ, ದಲಿತರ ಪರವಾಗಿರ್ತೀವಿ, ಅಲ್ಪಸಂಖ್ಯಾತರ ಪರವಾಗಿರ್ತೀವಿ. ಇದ್ರ ಬಗ್ಗೆ ರಾಜಿನೇ ಇಲ್ಲ, ಇದರಲ್ಲಿ ರಾಜಿನೇ ಇಲ್ಲ. ಎಷ್ಟು ಸುಳ್ಳು ಹೇಳಿ, ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಇವತ್ತು ನನ್ನ ಮೇಲೆ ಸುಳ್ಳುಗಳು ಆರೋಪ ಮಾಡ್ತಿದ್ರು, ನಮಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದೆ,
ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಏನು ತಪ್ಪು ಮಾಡಿಲ್ವಲ್ಲ? ನಾನು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಮುಂದೆನೂ ಮಾಡಲ್ಲ. ನಾನು ಮಂತ್ರಿಯಾಗಿ 40 ವರ್ಷ ಆಯ್ತು, 40 ವರ್ಷ ಆಯ್ತು. ನಮ್ದು ಇಡೀ ಜೀವನ ತೆರೆದ ಪುಸ್ತಕ, ಇಡೀ ಜೀವನ ತೆರೆದ ಪುಸ್ತಕ. ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ, ಯಾರು ಬೇಕಾದರೂ ಕೂಡ ತೆಗೆದು ನೋಡ್ಕೋಬಹುದು.